ಪೊಲಿಟಿಕಲ್ ನ್ಯೂಸ್ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಯಾವುದೇ ಬದಲಾವಣೆ ಅಥವಾ ಇಲ್ಲವಾ ಸಚಿವ ಕಾಂಕ್ಷಿಗಳ ಕಾತರ ದೆಹಲಿಗೆ ಹೋಗ್ತಾರಾ ಮುಖ್ಯಮಂತ್ರಿಗಳು ಮಧ್ಯರಾತ್ರಿ ತನಕ ಮೀಟಿಂಗ್ ನಡೀತು ಕಟೀಲ್ ಅವರ ಜೊತೆ ಸಿಎಂ ಏನು ಮಾಡಿದ್ರು ಇವತ್ತಿನ ಸ್ಪೆಷಲ್ ಇದು ಸಂಪುಟ ಸೀಕ್ರೆಟ್ ಸಂಪುಟ ವಿಸ್ತರಣೆಯೂ ಮುಖ್ಯಮಂತ್ರಿಗಳಿಗಿರುವಂತ ಒಂದು ಚಾಲೆಂಜ್ ಮೊದಲ ಬ್ರೇಕಿಂಗ್ ನ್ಯೂಸ್ ಕೊರೋನಾದಿಂದ ಚೇತರಿಕೆ ಬಳಿಕ ಸಿಎಂ ಫುಲ್ ಬಿಜಿ ಆದರೂ ಆಕ್ಟಿವ್ ಆದರು ನಿನ್ನೆ ರಾತ್ರಿ 3 ತಾಸುಗಳ ತನಕ ಮೀಟಿಂಗ್ ಮಾಡಿದ್ದಾರೆ ಸಮಾಲೋಚನೆ ಮಾಡಿದ್ದಾರೆ ಮಲ್ಲೇಶ್ವರಂ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಚೇರಿ ಮಧ್ಯರಾತ್ರಿ ದಾಟಿತ್ತು 12:10 ರ ತನಕ ಚರ್ಚೆ ಆಯಿತು ಬ್ರೇಕಿಂಗ್ ನ್ಯೂಸ್ ಸರಿ ಸುಮಾರು 9 ಗಂಟೆಗೆ ಶುರುವಾಯಿತು ಮಧ್ಯರಾತ್ರಿ 12:10 ರ ತನಕ ಈ ಮೀಟಿಂಗ್ ನಡೆಯಿತು ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರಿದ್ದರು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿದ್ದರು ಅವರಿಬ್ಬರ ನಡುವಿನ ಚರ್ಚೆ ಸಂಪುಟ ಪುನರ್ರಚನೆ ಬಗ್ಗೆ ಸುದೀರ್ಘ ಸಮಾಲೋಚನೆ ಆಗಿದೆಯಂತೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ಬಗ್ಗೆ ಕೂಡ ಒಂದಷ್ಟು ಬಿಸಿಬಿಸಿ ಚರ್ಚೆ ಆಗಿದೆ ಅನ್ನೋ ಸುದ್ದಿ ಇದೆ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಮಹತ್ವದ ಚರ್ಚೆ ಮಾಡಿದ್ದಾರೆ ಯಾರಿಗೆ ಚಾನ್ಸ್ ಕೊಡಬೇಕು ಯಾರನ್ನ ಕೈ ಬಿಡಬೇಕು ಹಿರಿಯರನ್ನ ಕೈ ಬಿಟ್ರೆ ಅದರ ಪರಿಣಾಮಗಳು ಅಥವಾ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತೀವಲ್ಲ ಬೇರೆ ಬೇರೆ ತರದ ಎಫೆಕ್ಟ್ಗಳು ಏನಾಗಬಹುದು ಸಭೆ ಬಳಿಕ ಮುಖ್ಯಮಂತ್ರಿಗಳು ಮಾತಾಡಿದ್ರು ಏ ಅದರ ಬಗ್ಗೆ ಚರ್ಚೆನೇ ಮಾಡಿಲ್ಲ ನಾವು ದೆಹಲಿಗೆ ಹೋಗ್ತಿಲ್ಲ ಅಂತೆಲ್ಲ ಹೇಳಿಕೆ ಕೊಟ್ರು ಬಟ್ 3 ಗಂಟೆ ಕಾಲ ದೊಡ್ಡ ಸುದೀರ್ಘವಾದಂತಹ ಚರ್ಚೆ ಇದು ಯಾವುದರ ಬಗ್ಗೆನೋ ಆಗಿರಲ್ವಾ ಆಗಿರುತ್ತೆ ಅಂತ ಈಗೆಲ್ಲ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಸಭೆ ಬಳಿಕ ಮಧ್ಯರಾತ್ರಿ ನೀವು ಕೇಳಿಸ್ಕೊಂಡ್ರಿ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ ಪಕ್ಷದ ಸಂಘಟನೆ ವಿವಿಧ ಹಂತದಲ್ಲಿರುವಂತಹ ಪಕ್ಷದ ಸಂಘಟನೆ ಬಗ್ಗೆ ಜಿಲ್ಲೆಗಳಲ್ಲಿ ಬೆಂಗಳೂರಿನಲ್ಲಿ ಮೊನ್ನೆ ಒಂದು ಬೆಂಗಳೂರು ಮೀಟಿಂಗ್ ಮಾಡಿದ್ವಿ ಅದೆಲ್ಲ ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ ಅಲ್ಲಪ್ಪ ಇಲ್ಲ ಆಗ್ತದ ಪಕ್ಷ ಸಂಘಟನೆ ಅಷ್ಟೇ ಚರ್ಚೆ ಆಗಿರೋದು ಹೋಗ್ತಾ ಇದ್ದೀರಾ ಸರ್ ಎಲ್ಲೂ ಹೋಗಲ್ಲ ದಿಲ್ಲಿಯಲ್ಲಿ ಯಾರು ಹೇಳಿದ್ರು ನಾನು ದಿಲ್ಲಿಗೆ ಹೋಗ್ತೀನಿ ಅಂತ ದಿಲ್ಲಿಗೆ ಹೋಗೋ ಪ್ರಶ್ನೆ ಇಲ್ಲ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ